ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಒಂದು ಊರಲ್ಲಿ ಬ್ರಾಹ್ಮಣ ಕುಟುಂಬವಿತ್ತು. ವೃದ್ಧರಾದ ತಂದೆ ತಾಯಿಗಳಿಗೆ ಒಬ್ಬನೇ ಮಗನಿದ್ದನು. ಅವನು ಆ ವೃದ್ಧ ತಂದೆ ತಾಯಿಗಳನ್ನು ಬಿಟ್ಟು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆಯಬೇಕೆಂದು ಒಂದಾನೊಂದು ಅರಣ್ಯಕ್ಕೆ ಹೋಗಿ ಒಂದು ವೃಕ್ಷದ ಬುಡದಲ್ಲಿ ತಪಸ್ಸು ಮಾಡತೊಡಗಿದನು. ಅವನು ತಪಸ್ಸು ಮಾಡುತ್ತಿರುವಾಗೆ ಒಂದು ದಿನ ಎರಡು ಪಕ್ಷಿಗಳು ಅದೇ ಗಿಡದ ಮೇಲೆ ಕೂತು ಕಲಕಲ ಶಬ್ದ ಮಾಡುವುದನ್ನು ಕೇಳಿ ರೋಷದ ದೃಷ್ಟಿಯಿಂದ ಆ ಪಕ್ಷಿಗಳನ್ನು ನೋಡಿದನು. ಕೂಡಲೇ ಆ ಪಕ್ಷಿಗಳು ಸುಟ್ಟು ಭೂಮಿಗೆ ಬಿದ್ದವು. ಆಗ ಅವನು ತಪಸ್ಸಿದ್ಧಿಯಾಗಿದೆ ಎಂದು ತಿಳಿದು ತಪಸ್ಸು ಮಾಡುವುದನ್ನು ಬಿಟ್ಟು ಅಲ್ಲಿಂದ ಹೊರಟು ಒಂದು ಊರಿಗೆ ಬಂದು ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಭಿಕ್ಷಾಂದೇಹಿ ಎಂದನು. ಒಳಗಿದ್ದ ಬ್ರಾಹ್ಮಣನ ಹೆಂಡತಿಯು ಪತಿ ಸೇವಸಕ್ತಳಾಗಿದ್ದು ತೀವ್ರ ಭಿಕ್ಷೆಯನ್ನು ತಂದು ಹಾಕಲಿಲ್ಲ. ಆಗ ಅವನು ಸಿಟ್ಟಿನಿಂದ ಕೂಗಿದನು. ಅದನ್ನು ಕೇಳಿ ಆ ಸಾಧಿಯು, ತಪಸ್ವಿಯೇ ತಡೆ, ಯಾಕೆ ಕೂಗಿಕೊಳ್ಳುವೆ? ನಿನ್ನ ಕ್ರೋಧಾಜ್ಞೆಯಿಂದ ಸುಡಲಿಕ್ಕೆ ನಾನು ಗಿಡದ ಪಕ್ಷಿಯಲ್ಲ ಎಂದು ಪತಿ ಸೇವೆಯನ್ನು ಮುಗಿಸಿ ಹೊರಗೆ ಬಂದು ಭಿಕ್ಷೆ ನೀಡಿದಳು. ಆಗ ಆ ತಪಸ್ವಿಯು ನಮ್ರತೆಯಿಂದ, ಮಾತ, ವೃಕ್ಷಗಳಲ್ಲಿದ್ದ ಪಕ್ಷಿಗಳ ವೃತ್ತಾಂತವು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದನು. ಅದಕ್ಕೆ ಅವಳ ಪತಿ ಸೇವಾ ಪ್ರಭಾವದಿಂದ ನನಗೆ ಎಲ್ಲವೂ ಗೊತ್ತಾಗುವುದೆಂದು ಹೇಳಿ ನನಗೀಗ ಪತಿ ಸೇವೆ ಬಿಟ್ಟು ಹೆಚ್ಚು ಹೊತ್ತು ನಿನ್ನೊಡನೆ ಮಾತನಾಡುತ್ತಾ ನಿಲ್ಲಲು ಸಮಯವಿಲ್ಲ. ಇದಕ್ಕೂ ಹೆಚ್ಚಾಗಿ ನಿನಗೆ ತಿಳಿಯಬೇಕೆಂಬ ನಿನ್ನ ಇಚ್ಛೆ ಇದ್ದರೆ ಅದೋ ಅಲ್ಲಿ ಕಾಣುವ ಕಟುಕರವನ ಮನೆಗೆ ಹೋಗಿ ತಿಳಿಯೆಂದು ಹೇಳಿ ಒಳಗೆ ಹೋದಳು. ಆಗ ತಪಸ್ವಿಯು ಮಾಂಸ ಮಾರುವ ಕಟುಕರವನ ಮನೆಗೆ ಬಂದು ಅಯ್ಯ ಎಂದು ಪ್ರಶ್ನೆ ಮಾಡಬೇಕೆನ್ನುವಷ್ಟರಲ್ಲಿ ಕಟುಕರವನು, ಸ್ವಲ್ಪ ಹೊತ್ತು ಅಲ್ಲಿಯೇ ನಿಲ್ಲು, ನಾನು ಒಳಗೆ ಹೋಗಿ ಬಂದ ಬಳಿಕ ನಿನ್ನ ಮಾತು ಕೇಳುತ್ತೇನೆಂದು ಹೇಳಿ ಒಳಗೆ ಹೋಗಿ ತನ್ನ ಮಾತಾ ಪಿತೃಗಳ ಸೇವೆಯನ್ನು ತೀರಿಸಿ ಬಂದು, ಏನಯ್ಯ ನಿನ್ನನ್ನು ನನ್ನ ಬಳಿಗೆ ಆ ಪತಿವ್ರತೆಯಾದ ಬ್ರಾಹ್ಮಣ ಸ್ವಾದಿಯು ಕಳುಹಿಸಿದಳು ಎಂದನು. ಆ ಮಾತು ಕೇಳಿ ಆ ತಪಸ್ವಿಯು ಆಶ್ಚರ್ಯದಿಂದ ನಿನಗೆ ಹೇಗೆ ಗೊತ್ತಾಯಿತೆಂದು ವಿಚಾರಿಸಲು ಕಟುಕನು, ತಾಯಿ ತಂದೆಗಳ ಸೇವೆಯಿಂದ ನನಗೆ ಎಲ್ಲ ಸಿದ್ಧಿಗಳು ಪ್ರಾಪ್ತವಾಗಿವೆ ಎಂದನು. ಆಗ ತಪಸ್ವಿಯ ವೃದ್ಧರಾದ ತಾಯಿ ತಂದೆಗಳನ್ನು ಬಿಟ್ಟು ತಪಸ್ವಿಗೆ ಹೋದ ನಾನು ಮಹಾಮೂರ್ಖನೆಂದು ತನ್ನನ್ನು ಅಳಿದುಕೊಂಡು ಊರಿಗೆ ಬಂದು ತಂದೆ ತಾಯಿಗಳಿಗೆ ಸೇವೆ ಸಲ್ಲಿಸಿ ಧನ್ಯನಾದನು. ತತ್ವರ್ಯ ಮನುಷ್ಯನು ಮನೆಯಲ್ಲಿಯೇ ಇದ್ದು ಕರ್ತವ್ಯ ಸಿದ್ಧಿಯನ್ನು ಪಡೆಯಲಾಗುವುದು. ಮನೋನಿಗ್ರಹವು ಸಕಲ ಕಾರ್ಯ ಸಿದ್ಧಿಯನ್ನುಂಟು ಮಾಡುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.